ನೀವು ಮಾಡಿರೋದು ಅವಾಗ ಆ ಕಾಲದಲ್ಲಿ ಹೌದು ಅನ್ನೋದಾದ್ರೆ ಈ ಸದನದಲ್ಲಿ ಅಪಹಾಸ್ಯಕ್ಕೆ ತವೀಡಾಗ್ತೀರಾ ಈಗ ಅಪಹಾಸ್ಯಾಗಿದ್ದೀರಾ ವೆನ್ ಸಚ್ ಬೀಯಿಂಗ್ ದಿ ಕೇಸ್ ಸಚ್ ಬೀಯಿಂಗ್ ದಿ ಕೇಸ್ ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಸರ್ ನೀವೇ ಅಪರಾಧಿ ಮಂತ್ರಿಯಾಗಿದ್ದೀನಿ ಮಂತ್ರಿ ಆಗಿದ್ದೇನೆ ಐ ನೋ ರೂಲ್ಸ್ ಆಫ್ ಬಿಸ್ನೆಸ್ ಗೊತ್ತಿದೆ ನನಗೂ ಕೂಡ ಗೊತ್ತಿದೆ ರೂಲ್ಸ್ ಆಫ್ ಬಿಸ್ನೆಸ್ ನಿಮ್ಮಿಂದ ಪಾಠ ಕಲಿಬೇಕಾದ ಅಗತ್ಯ ಇಲ್ಲ ನೀವೇ ಮಾಡಿದಂತ ದಾಖಲೆ ನಾನು ಒಪ್ಪಲ್ಲ ನಂಬಲ್ಲ ಅಂತ ಹೇಳಿದ್ರೆ ದೇವರೇ ಕಾಪಾಡಬೇಕು ಅಂತ ಈ ರಾಜ್ಯವನ್ನ ಎನಿಥಿಂಗ್ ನನಗೆ ಜೈಚಂದ್ರ ಹೇಳಿದ್ರು ಮಾತ್ರ ಹೇಳಿದೆ ಓಕೆ ಓಕೆ ಜೈಚಂದ್ರ ಏನು ಹೇಳಿದ್ರು ಅದು ಮಾತ್ರ ಹೇಳಿದ್ದೀನಿ ಇಲ್ಲ ಜೈಚಂದ್ರ ಅವರು ಮರ್ತೋ ತಮಗೆ ನಂಬರ್ 1 ತಪ್ಪಾಗಿರಬಹುದು ಓಕೆ 5 ವರ್ಷ ಆಗಿರತಕ್ಕಂತದ್ದು ನಾನು ಮರ್ತಿದ್ರು ಮರ್ತಿರಬಹುದು ಇರಬಹುದು ಓಕೆ ಒಂದು ವೇಳೆ ಮರ್ತಿದ್ದೀರಿ ಥ್ಯಾಂಕ್ ಯು ಸರ್ ಅರ್ಜುಮಿಂಗ್ ಆರ್ಗ್ಯುಮೆಂಟ್ ಸೇಕ್ ನಾನು ನೋಡ್ತೀನಿ ಅದನ್ನ ಫೈಲ್ ನೋಡ್ತೀನಿ ನಾನು ಈ ಕಡತವನ್ನ ಸದನದ ಮುಂದೆ ತಕಬರಿ ಈ ವಿಷಯವನ್ನ ಸದನದ ಮುಂದೆ ತರಿ ಅಂತ ಬರೆದಿದ್ರೆ ಅದು ನೋಡ್ತೀನಿ ಗೊತ್ತಾಯ್ತಲ್ಲ ನನಗೆ ಇರತಕ್ಕಂತ ನಾಲೆಡ್ಜ್ ಪ್ರಕಾರ ದಿಸ್ ಡ್ರಾಫ್ಟ್ ಬಿಲ್ ಹ್ಯಾಸ್ ನಾಟ್ ಬೀನ್ ಡಿಸ್ಕಸ್ಡ್ ಇನ್ ದಿ ಕ್ಯಾಬಿನೆಟ್ ಅಟ್ ಆಲ್ ಇಲ್ಲ ಮಾಧುಸ್ವಾಮಿನೂ ಕೂಡ ಹೇಳಿದ್ದಾರೆ ಬಂದಿಲ್ಲ 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 ಅಂಡ್ ಇಟ್ ವಾಸ್ ನಾಟ್ ಪಾಸ್ಡ್ ಬೈ ದಿ ಕ್ಯಾಬಿನೆಟ್ ಅಟ್ ಆಲ್ ದಟ್ ಇಸ್ ಆಲ್ರೆಡಿ ಕ್ಲಾರಿಫೈಡ್ ಸರ್ ನಂಬರ್ 2 ಆಗಿಲ್ಲ ನಂಬರ್ 3 ಅದು ಮುಂದೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ಮಾಡಿಲ್ಲ ಅದಾದ್ಮೇಲೆ ನಾವು 2 ವರ್ಷ ಇದ್ದೋ ಇಲ್ಲ ಆಗಿಲ್ಲ ಅಧಿಕಾರದಲ್ಲಿ 2018 ಮೇ ವರೆಗೂ ನಾವು ಇದ್ದೋ ಆ ಯಾವತ್ತೂ ಕೂಡ ಅದು ಬರಲಿಲ್ಲ ಚರ್ಚೆಗೆ ಬರಲಿಲ್ಲ ಇಂಟ್ರೊಡ್ಯೂಸ್ ಆಗಲಿಲ್ಲ ವೆನ್ ಸಚ್ ಬೀಯಿಂಗ್ ದಿ ಕೇಸ್ ಸಚ್ ಬೀಯಿಂಗ್ ದಿ ಕೇಸ್ ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಸರ್ ನೀವೇ ಅಪರಾಧಿ ಮಾಡಿರೋದು 2014 ರಿಂದ ಈ ಮಂತ್ರಿ ಆಗಿದ್ದೀನಿ ನಾನು 2014 ರಿಂದ ಮಂತ್ರಿ ಆಗಿದ್ದೇನೆ ಐ ನೋ ರೂಲ್ಸ್ ಆಫ್ ಬಿಸ್ನೆಸ್ ಗೊತ್ತಿದೆ ನನಗೂ ಕೂಡ ಗೊತ್ತಿದೆ ರೂಲ್ಸ್ ಆಫ್ ಬಿಸ್ನೆಸ್ ನಿಮ್ಮಿಂದ ಪಾಠ ಕಲಿಬೇಕಾದ ಅಗತ್ಯ ಇಲ್ಲ ನೀವು ಚಾಲೆಂಜ್ ಮಾಡಿದ್ರೆ ಸಿದ್ದರಾಮಯ್ಯನವರು ಪಾಠ ಕಲಿಸಿ ನಮ್ಮ ಪಕ್ಷಕ್ಕೆ ಏನ್ ಆಗ್ಬೇಕಾಗಿಲ್ಲ ನಾವು ಕಲ್ತ್ಕೊಂಡು ತಿರ್ಗಾ ಎಲೆಕ್ಷನ್ ಗೆಲ್ಬೇಕಂತ ಒದ್ದಾಡ್ತಿರೋ ನಾವು ಅಧ್ಯಕ್ಷರು ನಿಮ್ಮ ಕಾಲದಲ್ಲಿ ಏನಾಯ್ತು ಅನ್ನುವಂತ ನೋಟನ್ನ ಜಯಚಂದ್ರ ಅವರು ಲಾ ಮಿನಿಸ್ಟರ್ ಆಗಿ ಏನ್ ಮಾಡಿದ್ರು ಅನ್ನುವಂತದನ್ನ ಮತ್ತೆ ಅದಕ್ಕೆ ಅನುಮೋದನೆ ಕೊಟ್ಟಿದೆ ಅನ್ನೋಂಥದ್ದು ತಾವು ಹೇಳಿರುವಂತದ್ದನ್ನ ಓದಿದ್ದಾರೆ ಅಲ್ಲಿ ಕೇಳಿ ಸರ್ ಒಂದು ನಿಮಿಷ ಸರ್ ನೀವೇ ಮಾಡಿದಂತ ದಾಖಲೆ ನಾನು ಒಪ್ಪಲ್ಲ ನಂಬಲ್ಲ ಅಂತ ಹೇಳಿದ್ರೆ ದೇವರೇ ಕಾಪಾಡಬೇಕು ಅಂತ ಈ ರಾಜ್ಯವನ್ನ ಪ್ರಾಮಾಣಿಕವಾಗಿ ನಿಮ್ಮ ಆ ಕಾಲದಲ್ಲಿ ಅವತ್ತಿನ ಪರಿಸ್ಥಿತಿನ ಮಾಡಿದ್ದೆ ಈಗ ವಿರೋಧ ಮಾಡ್ತೀನಿ ಅಂತೇಳಿ ನಮ್ದು ಅಭ್ಯಂತರ ಇಲ್ಲ ಆದರೆ ನಿಮ್ಮ ಕಾಲದಲ್ಲೇನೆ ಇದು ಅನುಮೋದನೆ ಆಗಿರುವಂತಹದ್ದನ್ನ ಇವತ್ತು ತಂದಿದ್ದಾರೆ ನಮ್ಮ ಲಾ ಮಿನಿಸ್ಟರ್ ಅವರು ಮತ್ತೆ ಈಗಾಗಲೇ ಅದು ಸ್ಪಷ್ಟವಾಗಿ ಗೃಹ ಸಚಿವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ದಯಮಾಡಿ ಇದನ್ನು ಬಹಳ ಚರ್ಚೆಗೆ ಹೋಗಿದ್ದೇನೆ ಇದು ಅಗತ್ಯ ಇರುವಂತಹದ್ದು ಯಾವುದೇ ಜನಾಂಗವನ್ನ ಬಲಾತ್ಕಾರ ಮಾಡಿ ಮತಾಂತರ ಮಾಡುವಂತ ಉದ್ದೇಶ ಇದರಲ್ಲಿಲ್ಲ ಯಾರು ಸ್ವತಂತ್ರವಾಗಿ ಯಾವ ಸಮಾಜಕ್ಕೆ ಸಮುದಾಯಕ್ಕೆ ಬೇಕಾದ್ರೂ ಸೇರ್ಕೊಳ್ಳಕ್ಕೆ ಇದರಲ್ಲಿ ಅಡ್ಡಿ ಆತಂಕಗಳಿಲ್ಲ ಬಲಾತ್ಕಾರ ಮಾಡೋದು ಅಕ್ಷಮ್ಯ ಅಪರಾಧ ಅನ್ನೋ ಮಾತನ್ನು ಹೇಳಿದ್ದಾರೆ ದಯಮಾಡಿ ತಾವೇ ಮಾಡಿರುವಂತಹದನ್ನ ತಾವು ದಾಖಲೆಗಳನ್ನು ತರಿಸಿ ನೋಡ್ಕೊಳ್ಳಿ ನೀವು ಮಾಡಿರೋದು ಅವಾಗ ಆ ಕಾಲದಲ್ಲಿ ಹೌದು ಅನ್ನೋದಾದ್ರೆ ಈ ಸದನದಲ್ಲಿ ಅಪಹಾಸ್ಯಕ್ಕೆ ತಾವೀಡಾಗ್ತೀರಾ ಈಗ ಅಪಹಾಸ್ಯಾಗಿದ್ದೀರಾ ದಯಮಾಡಿ ಆ ರೀತಿ ತಾವು ಅಪಹಾಸ್ಯಕ್ಕೆ ಈಡಾಗ್ದೇನೆ ದಾಖಲೆಯನ್ನು ತಾವು ನೋಡಿ ಆಗಿರೋದನ್ನು ಒಪ್ಪಿಕೊಂಡು ಇದನ್ನು ಸರ್ವಾನುಮತದಿಂದ ಈ ಮಸೂದೆಯನ್ನು ಪಾಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡ್ತೇನೆ